We are entering the Karwar tunnel. Nodi ship hesaru INS Chapal. Kottidare details. Engine. So heart of the ship. Nodi ondu eradu mooru engine ide. Nodi. ಟೈಮ್ 12 ವರೆ ಆಗ್ತಾ ಬಂತು. ಹೊಸವತ್ತಿತ್ತ, ಎಲ್ಲಾದರೂ ಒಂದು ಹೋಟೆಲ್ ಅಥವಾ ಡಾಬಕ್ಕೆ ನಿಲ್ಲಿಸಿ ಮತ್ತು ಊಟ ಮಾಡಿ ಅಲ್ಲಿಂದ ಕಂಟಿನ್ಯೂ ರೈಡ್. ಸೊ ಇಲ್ಲೊಂದು ಹೋಟ್ಲ್ ಇದೆ, ಇಲ್ಲೇ ಊಟ ಮಾಡಿ ಹೋಗುವ. ಯೂಶಲಿ ನಮ್ಮ ಕಾರವಾರ ಈ ಕಡೆ ಎಲ್ಲ ಹೋಗುವಾಗ ಇದೇ ಹೋಟ್ಲಲ್ಲಿ ಊಟ ಮಾಡಿ ಹೋಗ್ತೀನಿ ನಾನು, ತುಂಬ ಚೆನ್ನಾಗಿರುತ್ತೆ. ಸೊ ಗಾಡಿನ ಪಾರ್ಕ್ ಮಾಡುವ, ಮತ್ತು ಇಲ್ಲಿ ಬಿಟ್ಟರೆ ಸರಿ ಹೋಟ್ಲಲ್ಲ ಸಿಕ್ಕೋದಿಲ್ಲ ಇಲ್ಲ. ಅದಕ್ಕೆ ಇಲ್ಲಿ ನಿಲ್ಲಿಸು. ಊಟ ಮುಗಿಸಿ ಇವಾಗ ಇಲ್ಲಿಂದ ಬಿಡ್ತಾ ಇದ್ದೀನಿ. ಟೈಮ್ 1:01 ಆಯಿತು. ಸೊ ಇಲ್ಲಿಂದ ಒಂದು 50-55 ಕಿಲೋಮೀಟ್ರ್ ಇದೆ ಕಾರವಾರಕ್ಕೆ. ಸೊ ಅಪ್ರಾಕ್ಸಿಮೇಟ್ಲಿ ಒಂದು 1 ಗಂಟೆ ಬೇಕು, ಒಂದೊಂದು 1.5 ಗಂಟೆ ಬೇಕು. ಲುಕ್ ಅಟ್ ದ ವ್ಯೂ ಗಾಯ್ಸ್, ಬೆಟ್ಟ ನೋಡಿ ಅಲ್ಲಿಂದ ಈ ಕಡೆ ಸಖತ್ತಾಗಿ ಕಾಣಿಸ್ತಾ ಇತ್ತು. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್. ಓ ಕುಮಟದಿಂದ ಬಂದರೆ ಐಚಿಗ್ ರೋಡ್ ಒಂಥರ ವೈಬೇ ಬೇರೆ. ನಂಗೆ ಈ ಕುಮಟದಿಂದ ಈ ಕಡೆ ಕಾರವಾರ ರೋಡ್ ಖುಷಿ ಆಗೋದು, ಯಾಕಂದರೆ ಸೀನರಿ ಜಾಸ್ತಿ ಇದೆ ಅಲ್ಲಿ. ಸೊ ರೋಡ್ ಬೋರ್ ಆಗೋದಿಲ್ಲ, ಸಖತ್ ಖುಷಿ ಆಗುತ್ತೆ ನೋಡಿ. ರೋಡೆಲ್ಲ ಇಲ್ಲೆಲ್ಲ ಫುಲ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಎಲ್ಲ ಡೈವರ್ಷನ್. ಕಾರವಾರ ರೋಡು ಆಚಿಂದ ನಮಗೆ 1 ಅವರ ಕಡೆ, 1 ಅವರ್ದ ಕುಮಟ ರೋಡು ಏನು ಎಲ್ಲೂ ಡೈವರ್ಷನ್ ಸಿಗಲಿಲ್ಲ ನಮಗೆ. ಎಲ್ಲ ಆಗಿದೆ ಆಲ್ಮೋಸ್ಟು, ಬಟ್ ಇಲ್ಲಿ ಮಾತ್ರ ಡೈವರ್ಷನ್ ಸಿಕ್ತು. ಕನ್ಸ್ಟ್ರಕ್ಷನ್ ಆಗ್ತಾಯಿದೆ, ಸುಮಾರು ಟೈಮ್ ಇದು ಆಗ್ತಾ ಇತ್ತು ಆ್ಯಕ್ಚುಲಿ, ಇನ್ನೂ ಕಂಪ್ಲೀಟೇ ಮಾಡಿಲ್ಲ. ಆಲ್ ರೈಟ್, ಮುಂದೆ ಹೋಗುವ. ಫೈನಲಿ ಬ್ಯಾಕ್ ಟು 4 ಲೇನ್. ಜಸ್ಟ್ ಲುಕ್ ಎಟ್ ದ ವ್ಯೂ ಗಾಯ್ಸ್, ಜಸ್ಟ್ ಲುಕ್ ಎಟ್ ದ ವ್ಯೂ. ವಾವ್, ಅಲ್ಲಿ ಅಲ್ಲೊಂದು ಐಲ್ಯಾಂಡ್ ಇದೆ, ಐಲ್ಯಾಂಡ್ ಇದೆ, ಅದು ಮಧ್ಯೆ ಒಂದು ಏನೋ ಬ್ರಿಡ್ಜ್ ಏನು ಮಾಡಿದ್ದಾರೆ, ಸಖತ್ತಾಗಿ ಕಾಣಿಸ್ತಾ ಇದೆ ಇಲ್ಲಿಂದ. ಬಟ್ ಅದು ಅಲ್ಲಿಗೆ ಅಲೋ ಇದೆ ಇಲ್ಲೋ ಗೊತ್ತಿಲ್ಲ, ಪ್ರೈವೇಟ್ ವೆಹಿಕಲ್ಲು. ಯಾಕಂದರೆ ಇದು ಪೂರಾ ಏನು ರೆಸ್ಟ್ರಿಕ್ಟೆಡ್ ಏರಿಯಾ ಇದೆಲ್ಲ, ಫುಲ್ಲು ಲೆಫ್ಟ್ ಸೈಡಲ್ಲಿ ಇಂಡಿಯನ್ ನೇವಿ ಇರೋದ್ರಿಂದ ಅದು ಫುಲ್ ರೆಸ್ಟ್ರಿಕ್ಟೆಡ್ ಏರಿಯಾ. ಗೊತ್ತಿಲ್ಲ ಅಲ್ಲಿ ಹೋಗ್ಬೋದು ಇಲ್ಲೋ ಗೊತ್ತಿಲ್ಲ. ಸೊ ನೋಡೋ, ಲೋಕಲ್ ಕೇಳುವ, ಇನ್ ಕೇಸು ಬಿಟ್ಟರೆ ಅಲ್ಲಿಗೆ ಹೋಗಿ ಬರುವ ಅಲ್ಲ ಗೊತ್ತಿಲ್ಲ. ನೋಡ ಲೆಟ್ಸ್ ಸಿ, ವಿ ಆರ್ ಎಂಟರಿಂಗ್ ದ ಕಾರವಾರ್ ಟನ್ನೆಲ್. ಓ ಸೂಪರ್, ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಟನ್ನೆಲ್ ತೋರಿಸ್ತಾ ಇರೋದು. ಸೊ ನಾವು ಇದು ಸ್ಟ್ರೈಟ್ ಹೋದರೆ, ಸೀದಾ ಫ್ಲೈಓವರಲ್ಲಿ ಸ್ಟ್ರೈಟ್ ಹೋದರೆ ಗೋವಾ ಹೋಗುತ್ತೆ. ಸೊ ನಾವಿಲ್ಲಿ ಲೆಫ್ಟ್ ಸರ್ವಿಸ್ ರೋಡ್ ತಗೊಂಡು ಹೋದರೆ ಕಾರವಾರ ಟೌನ್. ಯುದ್ಧ ನೌಕ ವಸ್ತು ಸಂಗ್ರಹಾಲಯ, ವಾರ್ಶಿಪ್ ಮ್ಯೂಸಿಯಂ. ಸೊ ಏನು ನೋಡ್ತಿದ್ದೀರಾ ಶಿಪ್ಪು, ಸೊ ಅದ್ರ ಒಳಗಡೆ ಹೋಗಬೇಕು, ಅಲ್ಲಿ ಒಳಗಡೆ ಹೋಗಿ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಮಾಡುವ. ಸೊ ನೀವೇನು ನೋಡ್ತಿದ್ದೀರಾ ಶಿಪ್ಪು, ಇದು 1971 ಇಂಡಿಯಾ ಮತ್ತು ಪಾಕಿಸ್ತಾನ ಯುದ್ಧ ಆದಾಗ ಯೂಸ್ ಮಾಡಿದ ಒಂದು ಶಿಪ್ ಇದು. ಸೊ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಏನಂದರೆ ಈ ಶಿಪ್ಪನ್ನು ಇಲ್ಲಿ ತಂದು ಮ್ಯೂಸಿಯಮಲ್ಲಿ ಇಟ್ಟು ನಮಗೊಂದು ನೋಡ್ಲಿಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ಅಲ್ಲದೆ ಇದು ಒಳಗಡೆ ಕೂಡ ನಾವು ಹೋಗಿ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಏನೇನೆಲ್ಲ ಟೆಕ್ನಾಲಜಿ ಯೂಸ್ ಮಾಡ್ತಿದ್ದಾರೆ ಎಲ್ಲ ಇದು ನೋಡ್ಬೋದು. ಸೊ ಹೋಗುವ, ಎಕ್ಸ್ಪ್ಲೋರ್ ಮಾಡುವ ಒಳಗೆ. ಶಿಪ್ ಒಳಗೆ ಏನು ಅಂದರೆ ಏರ್ ಕಂಡೀಷ್ನರ್ ಸಿಸ್ಟಮ್ ಮಾಡಿದ್ದಾರೆ, ಯಾಕಂದರೆ ಒಳಗಡೆ ಗಾಳಿ ಏನು ಹೋಗೋದಿಲ್ಲಲ್ಲ, ಸಿಕ್ಕಾಪಟ್ಟೆ ಸೆಕೆ ಇರುತ್ತೆ. ಎಕ್ಸಿಟು ಎಂಟ್ರಿ.
ಹೋಗ ಒಳಗೆ ರೂಮ್ ಇದೆ ಬುಲೆಟ್ಸ್ ಎಸಿ ಟಿವಿ ಇದೆ ಎಂಟರ್ಟೈನ್ಮೆಂಟ್ ಗೆ ಏನಾದ್ರು ನೋಡ್ಲಿಕ್ಕೆ ನ್ಯೂಸ್ ಇದೆ ನೆಕ್ಸ್ಟ್ ನೋಡಿ ಅಲ್ಲಿ ಕ್ಯಾಪ್ಟನ್ಸ್ ಕ್ಯಾಪ್ ಬ್ಯಾಡ್ಜ್ ಮತ್ತೆ ಬುಲೆಟ್ ಏನು ಮಾಡೆಲ್ ಇದೆ ಮತ್ತೆ ಅವರು ಸ್ವಿಮ್ಮಿಂಗ್ ಸೂಟ್ ಮತ್ತೆ ಫೈರ್ ಸೂಟ್ ಅನ್ಸುತ್ತೆ ರೆಸ್ಟ್ ರೂಮ್ ಕ್ಯಾಪ್ಟನ್ಸ್ ಕ್ಯಾಬಿನ್ ನೋಡಿ ಸಿ ಆರ್ ಟಿ ಮಾನಿಟರ್ ಚೇರ್ ಬೆಡ್ ಇದೆ ನೋಡಿ ನೋಡಿ ಸಿ ಆರ್ ಟಿ ಮಾನಿಟರ್ ಇಲ್ಲೇನಿಲ್ಲ ಬರೋದು ನೋಡಿ ಕೀಬೋರ್ಡ್ ನೋಡಿ ಕೀಬೋರ್ಡ್ ಕನ್ನಡ ಇದೆ ಕನ್ನಡ ಯಾವಾಗಲ್ಲ ಸಾಫ್ಟ್ವೇರ್ ಇರಲಿಲ್ಲ ಏನು ನುಡಿ ಸಾಫ್ಟ್ವೇರ್ ಎಲ್ಲ ಇತ್ತಲ್ಲ ಟೈಪ್ ಇರಲಿಲ್ಲ ಕೀಬೋರ್ಡಲ್ಲೇ ಕನ್ನಡ ಇದೆ ನೋಡಿ ಎಚ್ ಸಿ ಎಲ್ ಇದು ಎಚ್ ಸಿ ಎಲ್ ಇದೆಲ್ಲ ಅವ್ರ ಫೈಲ್ಸ್ ಏನಾದರೂ ಇಡ್ಲಿಕ್ಕೆ ಅಂತ ಗೊತ್ತಿಲ್ಲ ಇಲ್ಲಿ ನೋಡಿ ಇಂಜಿನ್ ಸೊ ಹಾರ್ಟ್ ಆಫ್ ದ ಶಿಪ್ ನೋಡಿ ಒಂದು ಎರಡು ಮೂರು ಇಂಜಿನ್ ಇದೆ ಓಪ್ಪ ಇದು ನೋಡ್ತಾ ಇದ್ದೆ ತಲೆಯಲ್ಲ ಕೆಟ್ಟೋತ್ ಮರ ಎಷ್ಟು ಇಂಜಿನಿಯರ್ಸ್ ಇರ್ಬೋದು ಇದನ್ನು ಮಾಡಲಿಕ್ಕೆ ನೋಡಿ ಇಂಜನ್ ಸೈಜ್ಗಳು ನೋಡಿ ಎಷ್ಟು ತಪ್ಪ ಇದೆ ಇದರಲ್ಲಿ ನಡ್ಕೊಂಡು ಹೋಗ್ಬೇಕೀಗ ಎಲ್ಲಿ ಕಳಿಸಿ ಬಿಡುತ್ತೇನೆ ಬೇರೆ ಕೆಲಸ ಇತ್ತು ನೋಡಿ ಕೆಳಗೂ ಇದೆ ಇಂಜನ್ ಒಳಗೆ ಕಾಣಿಸ್ಲಿಲ್ಲ ಅಷ್ಟೇ ಒಂದು ಶಿಪ್ ಮೂವ್ಮೆಂಟ್ ಆಗಬೇಕಿದೆ ನೋಡಿ ಒಂದು ಎರಡು ಮೂರು ಇಂಜನ್ ಇದೆ ಸೊ ಹಂಗೆ ಮುಂದೆ ಬಂದರೆ ಇನ್ನೂ ಒಂದು ಇಂಜನ್ ಇದೆ ಅಲ್ಲಿ ನೋಡ್ಬೋದು ಹಂಗಿಗೆ ನೋಡಿದ್ರೆ ಎಂತ ಅಂದ್ರೆ ಅರ್ಥ ಆಗೋಲ್ಲ ತಲೆ ಬಿಡ ಇಂಜನ್ ಸೈಜ್ ನೋಡಿ ಗೈಸ್ ನೋಡಿ ಎಲ್ಲೊಂದು ಏರ್ ಫಿಲ್ಟರ್ ಇದೆ ನೋಡಿ ಸೊ ಇಲ್ಲೊಂದು ಕ್ಯಾಬ್ ಏನಿದೆ ಚೆಕ್ ಏನು ಬರೆದಿದ್ದಾರೆ ನೋಡಿ ಸ್ಯಾಂಪಲ್ ಚೆಕ್ 2006 February 1 ಸೊ ಫಾರ್ ಮೈಸೂರು ಮಿನರಲ್ಸ್ ಲಿಮಿಟೆಡ್ ಇಲ್ಲೇನೇನಿದೆ ಒಂದು ಟಿ ವಿ ಇದೆ ಸೊ ಟೇಬಲ್ ಚೇರ್ ಮೋಸ್ಟ್ಲಿ ಏನಾದರೂ ಡಿಸ್ಕಷನ್ ಏನಾದರೂ ಮಾಡಲಿಕ್ಕೆ ಅನಿಸುತ್ತೆ ಇದು ರೂಮು ಮೇಲೊಂದು ಫ್ಲೋರ್ ಇದೆ ಅದಾದ್ಮೇಲೆ ಇಲ್ಲಿ ಇಲ್ಲೇನಿಲ್ಲ ಎಲೆಕ್ಟ್ರಿಕ್ಸ್ ಸೊ ಮೇಲೆ ಹೋಗ ಶಿಪ್ ಗ್ಯಾಲರಿ ನೋಡಿ ಅಡುಗೆ ಅಡುಗೆ ಕಿಚನ್ ಅನ್ಸುತ್ತೆ ಇದು ಕುಕ್ಕ ನೀವು ಫಸ್ಟ್ ಟೈಮ್ ಬರೋದು ಸ್ವಲ್ಪ ಭಯ ಆಗುತ್ತೆ ಯಾಕೊತ್ತಾ ಸಡನ್ಲಿ ಈ ಥರ ಸ್ಟ್ಯಾಚು ಎಲ್ಲ ಹಾಕಿರ್ತಾರೆ ನೋಡಿ ಕೂಡಲೇ ಒಂದ್ಸಲ ಭಯ ಆಗಿರುತ್ತೆ ನಾನು ಫಸ್ಟ್ ಟೈಮ್ ಬರುವಾಗ ಸಿಕ್ಕಾಪಟ್ಟೆ ಹೇಳ್ಕೊಂಡೆ ಇದು ಒಬ್ಬನೇ ಬರೋದಲ್ಲ ಸ್ವಲ್ಪ ಭಯ ಆಗುತ್ತೆ ನೋಡಿ ಗೈಸ್ ನೋಡಿ ಈ ಥರ ಸಡನ್ ಸಡನ್ನ ಸ್ಟ್ಯಾಚು ಎಲ್ಲ ಹಾಕಿರ್ತಾರೆ
ಏನು ಗೊತ್ತಿಲ್ಲ. ನೆಕ್ಸ್ಟು ಇಲ್ಲಿ ವೈರ್ಸ್ಗಳು, ಟಾಯ್ಲೆಟ್ ಟಾಯ್ಲೆಟ್ ನೋಡಿ. ನೋಡಿ ಶಿಪ್ ಹೆಸರು ಐ ಎನ್ ಎಸ್ ಚಾಪಲ್ ಕೊಟ್ಟಿದ್ದಾರೆ ಡಿಟೇಲ್ಸ್ ನೋಡಿ. ಇದು ಡ್ರೈವರು, ಫಸ್ಟ್ ಡ್ರೈವರ್ ಅನ್ಸುತ್ತೆ, ಗೊತ್ತಿಲ್ಲ. ನೋಡಿ ಸ್ಟೇರಿಂಗ್, ಆಮೇಲೆ ಏನು ಸ್ಪೀಡೋ ಮೀಟರ್ ಅನ್ಸುತ್ತೆ, ಇಲ್ಲೆಲ್ಲ ಏನೋ ಕಂಟ್ರೋಲ್ಸ್ ಇದೆ. ಸಿಕ್ಕಾಪಟ್ಟೆ ಇದ್ರು ಏನೋ ಗೊತ್ತಾಗ್ತದೆ. ಇದು ನೋಡ್ಲಿಕ್ಕೆ ಅನ್ಸುತ್ತೆ ಬೈನಾಕುಲರ್, ಏನೋ ಲೀವರ್ಸ್ ಇದೆ. ಸಿಪ್ ಹೊಡೆದಿಲ್ಲ. ಏನಲ್ಲಪ್ಪ, ಇನ್ನೊಂದು ಕ್ಯಾಬಿನ್ ಇದೆ. ಲಾಸ್ಟ್ ಫ್ಲೋರ್, ಲಾಸ್ಟ್ ಲಾಸ್ಟಲ್ಲಿ ಕುತ್ಕೊಳ್ಳೋದು ಡ್ರೈವರು. ಫ್ಲೋರ್ ಸಿಗುತ್ತೆ ನೋಡಿ. ಸೀಟು ಅದಾದಮೇಲೆ ಸ್ಟೇರಿಂಗು, ಲಿವರ್ಸ್ ಕಂಟ್ರೋಲ್, ಇದು ಸೈಡ್ ಫ್ರಂಟ್ ಫೇಸ್. ಅದು ಹೈವೇ, ಗೋವಾ ಫ್ಲೈ ಓವರು. ಇದು ಬೀಚ್. ಅದು ನೋಡಿ ಆ್ಯಂಟೆನಾ ಏನೋ ಇರಬೇಕು, ಇದು ಸಿಗ್ನಲ್ ಟವರು. ಓ ಸೂಪರ್ ನೋಡಿ, ಇದು ರೈಫಲ್ಲ ಅಂತ ಕರೀತಾರಲ್ಲ ಇದಕ್ಕೆ. ಸೊ ಇದರಲ್ಲಿ ಬಂದೂಕ್ ಹಾಕಿ ಏನು ಶೂಟ್ ಮಾಡ್ತಾಯಿದ್ರು, ಫೈರ್ ಮಾಡ್ತಾಯಿದ್ರು ನೋಡಿ. ಇದನ್ನು ಹಾಕಿದೆ, ಹಾಕಿ ಏನು ಮಾಡಿದ್ದಾರೆ. ಸೊ ಇದು ಸಪ್ರೇಟ್ ಸಪ್ರೇಟ್ ಕಂಪಾರ್ಟ್ಮೆಂಟ್ ನೋಡಿ. ಇದು ಲೆಫ್ಟ್ ಸೈಡಲ್ಲಿ ಇದೆ ನಿಮಗೆ, ಇಲ್ಲ ನೋಡಿ. ಸೊ ಒಳಗೆ ಏನು ಏನು ಹಾಕಿ, ಇದ್ರೊಳಗಡೆ ಏನು ಸ್ಫೋಟಕ ಏನು ಹಾಕಿ ಇದನ್ನ ಫೈರ್ ಮಾಡ್ತಾರೆ ನೋಡಿ. ಇಲ್ಲಿಂದ ಇಲ್ಲಿಂದ ಫೈರ್ ಮಾಡ್ತಾರೆ. ಸೊ ಇದೇ ಥರ ಇಲ್ಲೊಂದು ಲೆಫ್ಟ್ ಸೈಡಲ್ಲಿ ಎರಡು, ರೈಟ್ ಸೈಡಲ್ಲಿ ಎರಡು ಇದೆ, ಮೇಲ್ಗಡೆ ಇಲ್ಲ. ಸೊ ಇದು ಡೋರ್, ಆ್ಯಕ್ಚುಲಿ ಇದು ಓಪನ್ ಆಗಿ ಇಲ್ಲಿಂದ ಫೈರ್ ಆಗಿಸಿದ. ನೋಡಿ ಮೋಟರ್ ಎಲ್ಲ ಇದೆ. ಇದು ಎಕ್ಸಿಟ್ ಯುದ್ಧ ವಿಮಾನನು ಕೂಡ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ಇರಲಿಲ್ಲ ಆಗಿತ್ತು, ಅವ್ರು ಹೇಳಿದರು ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದಂತೆ. ಸೊ ಇದು ಯಾವಾಗ ಕಂಪ್ಲೀಟ್ ಆಗುತ್ತೆ ಕೇಳಿದೆ ನಾನು. ಸೊ ಡಿಸೆಂಬರ್ 5-10 ಹಿಂಗೆ ಕಂಪ್ಲೀಟ್ ಆಗುತ್ತಂತೆ. ಸೊ ನೋಡಬೇಕು ಅದಾದಮೇಲೆ. ಸೊ ಇದ್ರ ಥರನೇ ಅದ್ರಿಗೂ ಕೂಡ ಒಳಗಡೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ನಾವು, ಏನೇನೆಲ್ಲ ಇದೆ ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ಅದ್ರ ಮೇಲೆ ಒಂದು ಲಾಕ್ ಮಾಡಬೇಕು ನಾನು ನೋಡಿ. ಕನ್ಸ್ಟ್ರಕ್ಷನ್ ಸೊ ಮುಗಿತ್ ಗುರು ನೋಡಿ, ಸುತ್ತ ಅಡಿಗಡೆ ನೋಡಿ. ರೋಪ್ ಹಾಕಿದೆ, ಅವ್ರಿಗೆ ಕಾಣಿಸ್ತಿರ್ಬೋದು ಪ್ರೊಪೆಲ್ಲರ್, ಬ್ಲ್ಯಾಕ್ ಕಲರ್ ಪ್ರೊಪೆಲ್ಲರ್ ಇದೆ. ಸೊ ಇದರಿಂದನೇ ಸಿಕ್ಕು ಓಡುತ್ತೆ ಶಾಫ್ಟ್. ಸೊ ಇದು ಶಾಫ್ಟ್ ಡೈರೆಕ್ಟಾಗಿ ಅಲ್ಲಿ ಇಂಜಿನಿಗೆ ಹೋಗುತ್ತೆ. ಗೈಸ್ ಐ ಹೋಪ್ ನಿಮಗೆ ಇದು K-94 ವಾರ್ಶಿಪ್ ಏನು ತೋರಿಸಿದ್ದೆ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ಕಂಪ್ಲೀಟಾಗಿ ನನಗೆ ಇಷ್ಟ ಆಗುತ್ತೆ ಅಷ್ಟು ಎಕ್ಸ್ಪ್ಲೋರ್ ಮಾಡಿದ್ದೆ. ಸೊ ನೆಕ್ಸ್ಟ್ ಈಗ ಇಲ್ಲಿಂದ ರಾಕ್ ಗಾರ್ಡನ್ಗೆ ಹೋಗಬೇಕು, ಒಂದು 5 ಕಿಲೋಮೀಟರ್ ಇರ್ಬೋದು ಇಲ್ಲಿಂದ. ಸೊ ಇಲ್ಲಿಗೆ ಹೋಗಿ ಎಕ್ಸ್ಪ್ಲೋರ್ ಮಾಡು, ಲೆಟ್ಸ್ ಗೋ. ಅದರೊಳಗೆ ಹೋಗ್ಬೋದಾ? ಇದರೊಳಗಿಲ್ಲಲ್ಲ ನೋಡಿ. ಮೀನು ಹಿಡ್ಕೊಂಡಿದ್ದಾರೆ, ನಾಯಿ, ಮಕ್ಕಳು, ಅವ್ರ ಅಜ್ಜ ಅನ್ಸುತ್ತೆ, ಬೆಕ್ಕು ನೋಡಿ, ಅಕ್ಕ ತಗೊಂಡಿದ್ದಾರೆ.